ಬೆಂಗಳೂರಿನ ಪಾದ್ರಾಯನ್ಪುರ ಬಾಪೂಜಿ ನಗರ ವಾರ್ಡ್ ಕಂಪ್ಲೀಟ್ ಸೀಲ್ ಡೌನ್ ಆಗಿದೆ. ಇದೀಗ ಎರಡೂ ವಾರ್ಡ್ಗಳಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಎರಡು ವಾರ್ಡ್ಗಳ ಪ್ರತಿ ಗಲ್ಲಿಗಳಲ್ಲೂ ಕೂಡ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿರುವಂತದ್ದು. ಯಾಕೆಂದ್ರೆ ಈ ಪಾದ್ರಾಯನ್ಪುರ ಮತ್ತೆ ಬಾಪೂಜಿ ನಗರ ಇದಾವಲ್ಲ, ಈಗ ಆಲ್ರೆಡಿ ಎರಡು ದಿನಗಳ ಹಿಂದೆ ಸೀಲ್ ಡೌನ್ ಆಗಿತ್ತು. ಸೀಲ್ ಡೌನ್ ಆದ ಮೇಲೂ ಕೂಡ ಜನ ಓಡಾಡ್ತಾ ಇದ್ರು, ಜನ ಸಾಕಷ್ಟು ಸಂಖ್ಯೆಯಲ್ಲಿ ಲಾಕ್ಡೌನ್ ಅನ್ನ ಬ್ರೇಕ್ ಮಾಡಿದ್ದಲ್ದಲೆ ಸೀಲ್ ಡೌನ್ ಕ್ರಮ ಕೈಗೊಂಡ ಮೇಲೂ ಕೂಡ ಆ ಸೀಲ್ ಡೌನ್ ಅನ್ನ ಬ್ರೇಕ್ ಮಾಡಿದ್ರು. ಸೊ ಈಗ ಮತ್ತಷ್ಟು ಕ್ರಮಗಳನ್ನ ಕೈಗೊಳ್ಳೋದ್ರ ಜೊತೆಗೆ ಮೊನ್ನೆ ಡ್ರೋನ್ ಕ್ಯಾಮೆರಾದ ಹದ್ದಿನ ಕಣ್ಣನ್ನ ಕೂಡ ಇಡಲಾಗಿತ್ತು. ಈಗ ಸಿಸಿಟಿವಿಯ ಕಣ್ಗಾವಲನ್ನ ಹಾಕಲಾಗಿದೆ ಪಾದ್ರಾಯನ್ಪುರ ಮತ್ತೆ ಬಾಪೂಜಿ ನಗರದಲ್ಲಿ. ಅಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಇದ್ದಂತ ಹಿನ್ನೆಲೆಯಲ್ಲಿ ಆ ಎರಡು ವಾರ್ಡ್ಗಳನ್ನ ಸೀಲ್ ಡೌನ್ ಮಾಡಲಾಯಿತು. ಸೋಂಕಿತರ ಸಂಖ್ಯೆ ಮೇಯರ್ ಹೇಳಿದ ಪ್ರಕಾರ ಏಳು ಜನ ಇದ್ರು, ಸೋಂಕು ಏಳು ಜನರಿಗೆ ಬಂದಿತ್ತು. ಸೊ ಅದೇ ಕಾರಣಕ್ಕೋಸ್ಕರನೇ ಆ ಏಳು ಜನ ಎಲ್ಲೆಲ್ಲಿ ಓಡಾಡಿದ್ರು, ಪ್ರೈಮರಿ ಕಾಂಟ್ಯಾಕ್ಟ್ಸು, ಸೆಕೆಂಡರಿ ಕಾಂಟ್ಯಾಕ್ಟ್ಸು ಇದೆಲ್ಲವನ್ನೂ ಕೂಡ ಕಲೆ ಹಾಕ್ತಾ ಇದ್ವಿ. ಮತ್ತು ಒಂದ್ ಕಡೆ ಏಳು ಜನ ಸೋಂಕಿತರು ಇದ್ದಂತ ಹಿನ್ನೆಲೆಯಲ್ಲಿ ಇದನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಿ ಸೀಲ್ ಡೌನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು. ಮನೆಯಿಂದ ಹೊರ ಬಂದ್ರೆ ಸಿಸಿಟಿವಿಯಲ್ಲಿ ಸೆರೆ ಆಗುತ್ತೆ, ಬೈಕ್ಗಳಲ್ಲಿ ಓಡಾಡುವವರ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಸೀಲ್ ಡೌನ್ ನಡುವೆನೂ ಕೂಡ ಜನರ ಓಡಾಟ ಮಾತ್ರ ನಿಂತಿಲ್ಲ, ಇನ್ನೆಂಗೆ ಬುದ್ಧಿ ಹೇಳ್ತಾರೆ ಹೇಳಿ, ಇಲ್ಲಿರುವಂತ ಜನರಿಗೆ ತರಕಾರಿ ದಿನಸಿ ವಸ್ತುಗಳನ್ನ ತೆಗೆದುಕೊಳ್ಳುವಂತ ನೆಪದಲ್ಲಿ ಸುಮ್ಮನೆ ಜನರು ಸುತ್ತಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತಷ್ಟು ಬಿಗಿಯಾದಂತ ಕ್ರಮಗಳನ್ನ ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆಯನ್ನ ಅವರೇ ಸೃಷ್ಟಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏಪ್ರಿಲ್ 30ರವರೆಗೂ ಲಾಕ್ಡೌನ್ ಮತ್ತೊಂದ್ ಕಡೆ ಕೆಲವೊಂದ್ ಕಡೆ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಅದ್ ಮುಗಿಬೇಕು ಅಂದ್ರೆ ನಾವು ಅದನ್ನ ಆ ಒಂದು ಜನರನ್ನ ನಿಯಂತ್ರಣ ಮಾಡಲೇಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ನೋಡ್ತಾ ಇದ್ವಿ ನಿನ್ನೆ ಮತ್ತೆ ಮೊನ್ನೆ ಎರಡ್ ಸಲಿನೂ ಕೂಡ ಅಲ್ಲಿ ಸೀಲ್ ಡೌನ್ ಇದ್ರೂ ಕೂಡ ಜನ ಬೀದಿಗೆ ಬರ್ತಾ ಇದ್ರು, ರಸ್ತೆಗೆ ಇಳ್ತಾ ಇದ್ರು, ಗಾಡಿಗಳನ್ನ ಓಡಿಸ್ತಾ ಇದ್ರು. ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಪೃಥ್ವಿ, ಏನು ಬಾಪೂಜಿ ನಗರ ಮತ್ತೆ ಪಾದ್ರಾಯನ್ಪುರ ವಾರ್ಡ್ಗಳನ್ನ ಬಿಬಿಎಂಪಿ ವತಿಯಿಂದ ಒಂದು ಸೀಲ್ ಡೌನ್ ಮಾಡಿರುವಂತದ್ದು ಕಳೆದ ಎರಡು ದಿನಗಳಿಂದಲೂ ಸಹ ಒಂದು ಸೀಲ್ ಡೌನ್ ಮಾಡಿ ಒಂದು ಆದೇಶ ಆಗಿದ್ರು ಸಹ ಜನ ಎಂದಿನಂತೆ ಒಂದು ಓಡಾಟವು ಸಹ ನಡೆದೇ ಇತ್ತು. ಇವತ್ತು ಮೂರನೇ ದಿನಕ್ಕೆ ಕಾಲಿಡ್ತಾ ಇದೆ ಈ ಒಂದು ಸೀಲ್ ಡೌನ್. ಆದ್ರೆ ಇವತ್ತು ಸಹ ಕೆಲವು ಕಡೆಗಳಲ್ಲಿ ವಾಹನ ಸಂಚಾರ ಮತ್ತೆ ಎಂದಿನಂತೆ ಇರುವಂತದ್ದು, ಏನು ತರಕಾರಿ ಇರ್ಬೋದು, ದಿನಸಿಗಳನ್ನ ಕೊಳ್ಳೋ ನೆಪದಲ್ಲಿ ಜನ ಓಡಾಡ್ತಿರೋದನ್ನು ಸಹ ಈಗ ನಾವು ಈ ಒಂದು ಪ್ರಮುಖ ರಸ್ತೆಯಲ್ಲಿ ನೋಡಬಹುದು. ಇದು ಪಾದ್ರಾಯನ್ಪುರಕ್ಕೆ ಎಂಟ್ರಿ ಕೊಡುವಂತ ಒಂದು ಪ್ರಮುಖ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಈಗಲೂ ಸಹ ಓಡಾಡ್ತಿದ್ದಾರೆ. ಏನು ಸರ್ಕಾರ ಇರ್ಬೋದು, ಬಿಬಿಎಂಪಿ ಇರ್ಬೋದು, ಮತ್ತೆ ಪೊಲೀಸರ ಒಂದು ಆದೇಶಗಳಿಗೂ ಸಹ ಒಂದು ಕಿಮ್ಮತ್ತಿಲ್ಲದೆ ಜನ ಎಂದಿನಂತೆ ಒಂದು ತರಕಾರಿಗಳನ್ನು ಕೊಳ್ಳೋ ನೆಪದಲ್ಲಿ ಓಡಾಡ್ತಾ ಇರೋದನ್ನ ನಾವು ಜನರನ್ನ ಕಾಣಬಹುದು. ಮತ್ತೆ ಇವತ್ತು ವಿಶೇಷವಾಗಿ ಈ ಒಂದು ರಸ್ತೆಯಲ್ಲಿ ಒಂದು ಕೆಲವು ಸಿಸಿಟಿವಿಗಳನ್ನು ಸಹ ಪೊಲೀಸರು ಅಳವಡಿಕೆ ಮಾಡಿರುವಂತದ್ದು. ಯಾಕಂದ್ರೆ ಯಾರು ಸುಮ್ಮನೆ ಓಡಾಡ್ತಿರ್ತಾರೆ ರಸ್ತೆಗಳಲ್ಲಿ, ಅಂತವರನ್ನ ಪತ್ತೆ ಮಾಡೋ ಸಲುವಾಗಿ ಕೆಲವು ಕಡೆಗಳಲ್ಲಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿ ಅಂತವರನ್ನ ಫೈಂಡ್ ಔಟ್ ಮಾಡೋದಕ್ಕೂ ಸಹ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಒಂದು ಬೈಕ್ಗಳಲ್ಲಿ ಓಡಾಡುವಂತ ಜನರನ್ನ ಪತ್ತೆ ಮಾಡಬೇಕು, ಅಂತವರನ್ನ ಪತ್ತೆ ಮಾಡಿ ಬೈಕ್ ಜಪ್ತಿ ಮಾಡೋದಿರ್ಬೋದು, ಮತ್ತೆ ಅವ್ರ ಮೇಲೆ ಒಂದು ಕೇಸ್ ಅನ್ನ ದಾಖಲು ಮಾಡೋ ಸಲುವಾಗಿ ಈ ರೀತಿಯಾಗಿ ಪೊಲೀಸರು ಸಿಸಿಟಿವಿಗಳನ್ನ ಪ್ರಮುಖ ಸ್ಥಳಗಳಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಮತ್ತೆ ಇನ್ನು ಈ ಒಂದು ಪಾದ್ರಾಯನ್ಪುರ ವಾರ್ಡ್ಗೆ ಎಂಟ್ರಿ ಕೊಡುವಂತ ಏನು ಮೇನ್ ರೋಡ್ ಇದೆ, ಈ ಒಂದು ರಸ್ತೆಯಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಪ್ರತಿಯೊಬ್ಬರನ್ನು ಸಹ ತಪಾಸಣೆ ಮಾಡ್ತಾರೆ. ಯಾರು ವ್ಯಾಲಿಡ್ ಕಾರಣ ಕೊಟ್ಟು ಕೆಲಸಗಳಿಗೆ ಹೋಗ್ತಾರೆ ಅಥವಾ ಬೇರೆ ಏನಾದರೂ ಎಮರ್ಜೆನ್ಸಿಯಾಗಿ ಹೋಗ್ತಾರೆ ಅಂತವ್ರನ್ನ ಮಾತ್ರ ಹೊರಗಡೆ ಬಿಡ್ತಾರೆ. ಇನ್ನು ಉಳಿದಂತವರ ಬೈಕ್ಗಳನ್ನ ಜಪ್ತಿ ಮಾಡಿ ಪೊಲೀಸರು ವಶಕ್ಕೆ ಪಡಿತಾ ಇರುತ್ತದ್ದು ಸಹ ನಾವು ನೋಡ್ತಾ ಇದೀವಿ. ಮತ್ತೆ ಈ ಒಂದು ರಸ್ತೆಯಲ್ಲಿ ಏನು ಈ ಒಂದು ವಾರ್ಡ್ನಲ್ಲಿ ಒಂದು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಒಬ್ಬ ವೈದ್ಯಕೀಯ ಸಿಬ್ಬಂದಿಯನ್ನು ಸಹ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನು ಸಹ ತಪಾಸಣೆ ಮಾಡಿ ಅವರ ಟೆಂಪರೇಚರ್ ಅನ್ನು ಚೆಕ್ ಮಾಡಿ ಅವರನ್ನು ನಂತರ ಒಳಗಡೆ ಬಿಡುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ಪಾದ್ರಾಯನ್ಪುರ ವಾರ್ಡ್ನಲ್ಲಿ ಆರೋಗ್ಯ ಇಲಾಖೆಯಿಂದ ಒಂದು ಹೆಲ್ತ್ ಸರ್ವೆ ಕೂಡ ಆಗಿದೆ. ಇನ್ನು ಇವತ್ತು ಆ ಹೆಲ್ತ್ ಸರ್ವೆ ರಿಪೋರ್ಟ್ ಸಹ ಬರೋದ್ರಿಂದ ಹೆಚ್ಚು ಒಂದು ಬಿಬಿಎಂಪಿ ಮತ್ತು ಪೊಲೀಸರು ಹೆಚ್ಚಿನ ಒಂದು ನಿಗಾವನ್ನು ಈ ಒಂದು ವಾರ್ಡ್ ಮೇಲೆ ಇಟ್ಟಿರುವಂಥದ್ದು. ಆದರೆ ಎಷ್ಟೇ ನಿಗಾ ಇಟ್ಟಿದ್ರು ಸಹ ಇಲ್ಲಿನ ಸಾರ್ವಜನಿಕರು ಪೊಲೀಸರು ಮತ್ತು ಅಧಿಕಾರಿಗಳಿಗೆ ಒಂದು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಕೊರಗು ಸಹ ಅಧಿಕಾರಿಗಳಲ್ಲಿದೆ. ಯಾಕಂದರೆ ಎಲ್ಲರೂ ಮನೆಗಳಲ್ಲೇ ಇರಬೇಕು, ಅವರಿಗೆ ಬೇಕಾದಂಥ ವಸ್ತುಗಳನ್ನು ನಾವು ಮನೆಗಳಿಗೆ ಸರಬರಾಜು ಮಾಡ್ತೀವಿ ಅಂದರೂ ಸಹ ಪದೇ ಪದೇ ಜನ ಬೀದಿಗೆ ಬರ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಆತಂಕವನ್ನು ಮತ್ತಷ್ಟು ಹೆಚ್ಚಿರುವಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು.